ರೋಟರಿ ಕ್ಲಬ್ ಮಣಿಪಾಲ ಹಿಲ್ಸ್ ಸಂಸ್ಥೆಯ 2024-25 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಣಿಪಾಲ ರೋಟರಿ ಹಿಲ್ಸ್ ಚಿಲ್ಡ್ರನ್ಸ್ ಪಾರ್ಕ್ ಮಣಿಪಾಲದಲ್ಲಿ ಜುಲೈ 19 ನಡೆಯಿತು. ನೂತನ ಅಧ್ಯಕ್ಷರಾಗಿ ರೋಟೇರಿಯನ್ ಸುಪರ್ಣಶೆಟ್ಟಿ ಮಣಿಪಾಲ ಹಾಗೂ ಕಾರ್ಯದರ್ಶಿಯಾಗಿ ರೋಟೇರಿಯನ್ ಸುರೇಶ್ ರೈ ಅಧಿಕಾರವನ್ನು ವಹಿಸಿಕೊಂಡರು. ಪೂಜ್ಯಶ್ರೀ ಭೀಮೇಶ್ವರ ಜೋಶಿ, ಧರ್ಮಾಧಿಕಾರಿ ಹೊರನಾಡು ಕ್ಷೇತ್ರ ಮತ್ತು ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷ JCI ಅವರು ಪದಗ್ರಹಣವನ್ನು ನಿರ್ವಹಿಸಿದರು. ಗೌರವ ಅತಿಥಿಗಳಾದಂತಹ ರೋಟೇರಿಯನ್ MPHF ಜಗನ್ನಾಥ್ ಕೋಟೆ, ಸಹಾಯಕ ಗವರ್ನರ್, ಅದೇ ರೀತಿಯಲ್ಲಿ ರೋಟೇರಿಯನ್ MPHF ವಿನೋದ್ ಶ್ರೀಧರನ್, ಮುಖ್ಯ ಸಾರ್ಜೆಂಟ್ ರೋಟೇರಿಯನ್ ಉಮೇಶ್ ಸಾಲಿಯಾನ್, ವಲಯ ಲೆಫ್ಟಿನೆಂಟ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ನಿರ್ಗಮನ ಅಧ್ಯಕ್ಷರಾದಂತಹ ರೋಟೇರಿಯನ್ ರಮಾನಂದ ಭಟ್, ನಿರ್ಗಮನ ಕಾರ್ಯದರ್ಶಿ ರೋಟೇರಿಯನ್ ಯು ಮಾಧವಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನಿರ್ಗಮನ ಅಧ್ಯಕ್ಷರು ರೋಟೇರಿಯನ್ ರಮಾನಂದ ಭಟ್ ಸ್ವಾಗತಿಸಿದರು. ನಿರ್ಗಮನ ಕಾರ್ಯದರ್ಶಿ ರೋಟೇರಿಯನ್ ಯು ಮಾಧವಮಯ್ಯ ವರ್ಷದ ವರದಿಯನ್ನು ವಾಚಿಸಿದರು. ರೋಟೇರಿಯನ್ ಸುರೇಶ್ ರೈ ಅವರು ಧನ್ಯವಾದವಿತ್ತರು. ರಾಮಕೃಷ್ಣ ಪ್ರಭು ಆಗಿದ್ದರು. ಅವರು ರೊಟೇರಿಯನ್ನಾಗಿ ಈ ಸಭೆಯ ಮುಂದೆ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ So the prestigious blue pouch as a certificate of membership for each of the new Rotarians, so that they have a certificate of membership, their name as a member of Rotary Club, and this is and thus accord the fellowship and privileges of such membership. So it's been signed by the president and secretary. Now it also has the pin and of course the car stickers. It also has a 4-way test. This is something which we as Rotarians always follow, so it has a testament for 4-way test. It also has declaration for Rotarians in business and profession, and then it has the object of Rotary. But above all, we also have ಯಶಸ್ವಿ ರೋಟರಿ ನಾಯಕನಾಗುವ ಸೂತ್ರಗಳು. ಈ ಪುಸ್ತಕವನ್ನು ಡಾಕ್ಟರ್ ಸುರೇಶ್ ಶೆಣೈ ಅವರು, ಅವರ ಡಿಸ್ಟ್ರಿಕ್ಟ್ ಚೇರ್ RLI, ಅವರು ಇದರಲ್ಲಿ ಇರುವ ರೋಟರಿ ಆಗಲಿಕ್ಕೆ ಅರೆ ಇದರಲ್ಲಿ ದೇರ್ ಆರ್ ಫ್ಯೂ ಸ್ನ್ಯಾಪ್ ಶಾಟ್ಸ್ ವಿಚ್ ಇಸ್ ರಿಟನ್ ಅಂಡ್ ಇಟ್ ಈಸ್ ಎಂಡೋಸ್ಡ್ ಬೈ ರೊಟೇರಿಯನ್ ಸುರೇಶ್ ಶೆಣೈ ಅಂಡ್ ಈಸ್ ಆಕ್ಚುಲಿ ಪೊಟೆಕ್. ಸೊ ಈ ಒಂದು ಪೌಚ್ ಇಸ್ ಬಿಕಮ್ ಅ ವೆರಿ ವ್ಯಾಲ್ಯೂಬಲ್ ಅಂಡ್ ಸೇಕ್ರೆಡ್ ಒನ್. ಸೊ ಇಟ್ ಜಸ್ಟ್ ಟು ಟೆಲ್ ದ ಎಂಟೈರ್ ಫ್ರಟರ್ನಿಟಿ ಆಫ್ ರೊಟೇರಿಯನ್ಸ್ ಹಿಯರ್ ದಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಇನ್ ದ ಸೀಕ್ರೆಟ್ ಪೌಚ್ ಆಫ್ ದಟ್ ಬ್ಲೂ ಕವರ್ ಬಿಹೈಂಡ್ ದೋಸ್ ನ್ಯೂಲಿ ಇಂಡಕ್ಟೆಡ್ ರೊಟೇರಿಯನ್ಸ್. ಸೆಕ್ರೆಟರಿ ರೊಟೇರಿಯನ್ ಸುರೇಶ್ ರಾಯ್ ಸರ್, thank you very much for being present in this podium tonight, and my treasurer Keshav Naik sir, who will have to be coming onto the dais here, club learning facilitator. You already have seen Rotarian Narayan Bhatt sir. 24-25 ನೇ ಸಾಲಿಗೆ ಈ ಸಂಸ್ಥೆಯ ಶಕ್ತಿಯಾಗಿ ಕಾರ್ಯಾಧ್ಯಕ್ಷರಾಗಿ ಈಗ ತಾನೇ ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ತನ್ನ ವೈವಿಧ್ಯಮಯವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಚಿಂತನೆ ಮಂಥನೆಗಳನ್ನು ಸಮಾಜಮುಖಿಯಾಗಿ ಪರಿವರ್ತನೆಗೊಳಿಸಬೇಕು ಅನ್ನುವಂತಹ ದೃಢ ಸಂಕಲ್ಪದೊಂದಿಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಸುಪರ್ಣ ಶೆಟ್ಟಿಯವರೇ, ಅದೇ ರೀತಿಯಾಗಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ವ್ಯವಸ್ಥೆಗಳನ್ನು ನೋಡುವಲ್ಲಿ ಕಾರ್ಯಗತಕ್ಕೆ ತರುವಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಸುರೇಶ್ ಅಯ್ಯವರೇ, ಮಣಿಪಾಲ್ನ JC ಸಂಸ್ಥೆಯ ಬಹಳ ಆತ್ಮೀಯ ಮಿತ್ರ ದಯವಿಟ್ಟಲ್ರವರೇ, ಸೇರಿರ್ತಕ್ಕಂಥ ಎಲ್ಲ ರೋಟರಿ ಬಂಧುಗಳೇ, ಸುಪರ್ಣ ಶೆಟ್ಟಿಯವರ
ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ಮಾತಾ ಪಿತೃಗಳೇ, ಬಂದಿರತಕ್ಕಂಥ ಎಲ್ಲ ಆತ್ಮೀಯ ರೋಟರಿ ಬಂಧುಗಳೇ, ಜಗನ್ನಾಥ್ ಕೋಟೆಯವರು ತಮ್ಮ ಅಭಿನಂದನಾ ಭಾಷೆಯಲ್ಲಿ ಒಂದು ಮಾತು ಹೇಳಿದೆ. ಇಷ್ಟು ಸಣ್ಣ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಧರ್ಮಕರ್ತರು ಧರ್ಮಾಧಿಕಾರಿಗಳು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅನ್ನುವಂಥದ್ದನ್ನು ಹೇಳಿ, ನಾವು ಬೆಳೆದು ಬಂದಿರುವಂಥ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ, ವ್ಯಕ್ತಿತ್ವವನ್ನು ವಿಶಾಲ ಮಾಡಿಕೊಳ್ಳುವುದಕ್ಕೆ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಜೀವನದ ಕೊನೆಯವರೆಗೂ ಜೀವಂತವಾಗಿ ಉಳಿಸಿಕೊಳ್ಳುವುದಕ್ಕೆ ನಾವು ಜೆ ಸಿ ಸಂಸ್ಥೆಯಲ್ಲಿ ಪಡೆದಿರ್ತಕ್ಕಂಥ ತರಬೇತಿಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ನಿಂತಿದ್ದೇನೆ ಹೊರತು ಬೇರೆ ಏನೂ ಅಲ್ಲ. ವ್ಯಕ್ತಿಗಿಂತ ಬಹಳ ಮುಖ್ಯವಾದ್ದು ವ್ಯಕ್ತಿತ್ವ. ವ್ಯಕ್ತಿತ್ವ ಶ್ರೇಷ್ಠವಾದಾಗ ಸಹಜವಾಗಿ ವ್ಯಕ್ತಿ ಸಮಾಜದಲ್ಲಿ ಶ್ರೇಷ್ಠನಾಗುವುದಕ್ಕೆ ಸಾಧ್ಯವಾಗ್ತದೆ. ವ್ಯಕ್ತಿಯ ಶ್ರೇಷ್ಠತೆ ಯಾವತ್ತೂ ಅಳಿಸಿ ಹೋಗ್ತದೆ. ವ್ಯಕ್ತಿಯ ವ್ಯಕ್ತಿತ್ವ ಇದೆಯಲ್ಲ, ಅದು ಅನುಕರಣೆಗೆ ಒಳಗಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಮಾಜ ಗಮನಿಸಬೇಕಾಗ್ತದೆ. ಅದನ್ನ ನಮ್ಮ ಜೀವನದಲ್ಲಿ 1985-91 ಬಹಳ ವಿಶೇಷವಾಗಿ, ಬಹಳ ಸದಾತ್ಮಕವಾಗಿ, ಬಹಳ ಕಠಿಣವಾದ ತರಬೇತಿಗೆ ನಮ್ಮನ್ನು ಒಳಪಡಿಸಿಕೊಂಡು ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಯೋಗ್ಯವಾದಂಥ ಸ್ಥಾನವನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ಸಮರ್ಥರಾಗಿದ್ದೇವೆ. ಅದು ಜೆಸಿಯಿಂದ ಪಡೆದಿರತಕ್ಕಂಥ ತರಬೇತಿಯಿಂದ. ಇದು ಬಹಳ ಹೃದಯ ತುಂಬಿ ಯಾವತ್ತೂ ಯಾವ ಕಾಲಕ್ಕೂ ಮರೆಯದೇ ಇರತಕ್ಕಂಥ, ಮರೆಯಲಾಗದಂಥ ಒಂದು ಜೀವನದ ಅನುಭವ. ಹಾಗಾಗಿ ಆ ತರಬೇತಿ ನಮ್ಮನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಯೊಂದು ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಮಾರ್ಗದರ್ಶನ ಮಾಡಿದೆ. ಅದು ವೈಯಕ್ತಿಕವಾಗಿರ್ತಕ್ಕಂಥ ಜೀವನದ ಕ್ರಮ ಇರ್ಬೋದು, ಸಾಂಸಾರಿಕವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥ ಕ್ರಿಯಾ ಚಟುವಟಿಕೆಗಳಿರ್ಬೋದು, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಯಾವ ರಂಗದಲ್ಲೂ ಹೋದರೂ ಕೂಡ ಅದರಲ್ಲಿ ಪರಿಪೂರ್ಣತೆ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಬೇಕು, ಅದಕ್ಕೆ ಬದ್ಧತೆ ಇರಬೇಕು, ವ್ಯತ್ಯಾಸವಾದರೆ ಅದನ್ನು ಸರಿಪಡಿಸುವಂಥ ಕ್ರಿಯೆಯಲ್ಲಿ ಯಾವತ್ತೂ ಹಿಂದೆ ಬೀಳದೇ ಇರ್ತಕ್ಕಂಥ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ